ಹಾಯ್ ಫ್ರೆಂಡ್ಸ್, ಗಿಡ ಮರಗಳನ್ನ ಈ ಪ್ರಕೃತಿಯಲ್ಲಿರುವ ಒಂದು ಅದ್ಭುತ ಅಂತ ಹೇಳಿದ್ರೆ ತಪ್ಪಿಲ್ಲ. ಈ ಭೂಮಿಯ ಮೇಲೆ ಮನುಷ್ಯ ಇಲ್ಲದೆ ಇದ್ರೂ ನಡೆಯುತ್ತೆ, ಆದ್ರೆ ಗಿಡ ಮರಗಳು ಇಲ್ಲದ ಭೂಮಿಯನ್ನ ನಾವು ಇಮ್ಯಾಜಿನ್ ಮಾಡೋದು ಕೂಡ ತುಂಬಾನೇ ಕಷ್ಟ. ಭೂಮಿಯ ಮೇಲೆ ಜೀವ ಇರೋದಕ್ಕೆ ನೀರು ಎಷ್ಟು ಮುಖ್ಯನೋ, ಗಿಡ ಮರಗಳು ಕೂಡ ಅಷ್ಟೇ ಮುಖ್ಯ. ಆದ್ರೆ ನಮ್ಮ ಜಗತ್ತಿನಲ್ಲಿ ಕೆಲವು ವಿಚಿತ್ರವಾದ ಗಿಡ ಮರಗಳು ಕೂಡ ಇವೆ. ನಿಮಗ್ ಗೊತ್ತಾ, ವೆಸ್ಟರ್ನ್ ಆಸ್ಟ್ರೇಲಿಯಾದಲ್ಲಿರುವ ಒಂದು ಮರವನ್ನ ಕೈದಿಗಳನ್ನ ಬಂಧಿಸೋಕೆ ಬಳಸಲಾಗುತ್ತೆ. ತುಂಬಾ ವಿಚಿತ್ರವಾಗಿದೆ ಅಲ್ವಾ? ಅದೇ ರೀತಿ ರಕ್ತ ಸೋರಿಸುವ ಮರ ಕೂಡ ಈ ಜಗತ್ತಿನಲ್ಲಿ ಇದೆ. ಬನ್ನಿ, ನಮ್ಮ ಭೂಮಿಯ ಮೇಲಿರುವ ತುಂಬಾನೇ ವಿಚಿತ್ರವಾದ ಮರಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ನಂಬರ್ 10, ಸಿಲ್ಕ್ ಕಾಟನ್ ಟ್ರೀ. ಕಳೆದ 900 ವರ್ಷಗಳಿಂದ ಒಂದು ಮಂದಿರದಲ್ಲಿ ಈ ಅದ್ಭುತವಾದ ಮರ ಇದೆ. ಹೌದು, ನೀವು ಕೇಳಿದ್ದು ನಿಜ ಗುರು. ಅಂದ್ರೆ ಹೆಚ್ಚು ಕಡಿಮೆ 12ನೇ ಶತಮಾನದಿಂದ ಕಂಬೋಡಿಯಾದಲ್ಲಿರುವ ಟ್ಯಾಪ್ರೋನ್ ಮಂದಿರದಲ್ಲಿ ಈ ಮರ ಈಗಲೂ ಕೂಡ ಇದೆ. ಮಂದಿರದ ಮೇಲೆ ಬೆಳೆದಿರುವ ಈ ಮರವನ್ನ ನೋಡಿದ್ರೆ, ಅದು ಕೂಡ ರಾತ್ರಿಯಲ್ಲಿ ನೋಡಿದ್ರೆ ಖಂಡಿತ ಮೈ ಜುಮ್ ಅನ್ನುತ್ತೆ, ಅಂದ್ರೆ ಹಾರರ್ ಫೀಲ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಹಾಗಂತ ಇದು ದೆವ್ವಗಳು ನಿವಾಸ ಮಾಡುವ ಪ್ರದೇಶ ಅಂತ ಅನ್ಕೋಬೇಡಿ. ಇದು ಒಂದು ಬುದ್ಧಿಸ್ಟ್ ಮಂದಿರವಾಗಿತ್ತು. ಈ ಮಂದಿರವನ್ನ ಕಂಬೋಡಿಯಾದ ರಾಜ ಜಯವರ್ಮ ತನ್ನ ತಾಯಿಯ ನೆನಪಿಗಾಗಿ 12ನೇ ಶತಮಾನದಲ್ಲಿ ನಿರ್ಮಿಸಿದ್ದಾರೆ. ಈ ವಿಚಿತ್ರವಾದ ಮರ ಮತ್ತು ಮಂದಿರವನ್ನ ನೋಡೋದಕ್ಕೆ ವರ್ಲ್ಡ್ ಹೆರಿಟೇಜ್ ಸೈಟ್ ನಲ್ಲಿ ಇದನ್ನ ಸೇರಿಸಿ ಟೂರಿಸ್ಟ್ ಗಳಿಗಾಗಿ ಈ ಮಂದಿರವನ್ನ ಓಪನ್ ಮಾಡಿದ್ದಾರೆ. ಒಂದು ವೇಳೆ ನೀವೇನಾದ್ರೂ ಕಂಬೋಡಿಯಾಗೆ ಹೋದ್ರೆ ಈ 900 ವರ್ಷಗಳ ಪುರಾತನವಾದ ಮರವನ್ನ ನೋಡೋದು ಮರಿಬೇಡಿ. ನಂಬರ್ 9, ಬಾಟಲ್ ಟ್ರೀ. ಇದರ ಹೆಸರೇ ನಿಮ್ಗೆ ವಿಚಿತ್ರ ಅನ್ಸ್ಬೋದು. ಈ ಮರವನ್ನ ಬಾಟಲ್ ಟ್ರೀ ಅಂತ ಯಾಕೆ ಕರೀತಾರೆ ಅಂದ್ರೆ, ಈ ಮರ ನೋಡುವುದಕ್ಕೆ ಒಂದು ಬಾಟಲ್ ಶೇಪ್ ನಲ್ಲಿ ಕಂಡು ಬರುತ್ತೆ. ಈ ಮರವನ್ನ ವಿಚಿತ್ರವಾದ ಮರಗಳ ಲಿಸ್ಟ್ ನಲ್ಲಿ ಸೇರಿಸೋದ್ರಲ್ಲಿ ತಪ್ಪಿಲ್ಲ ಗುರು. ಈ ಮರಗಳು ಸ್ಟಾರ್ಟಿಂಗ್ 6ರಿಂದ 8 ವರ್ಷಗಳ ಕಾಲ ನಾರ್ಮಲ್ ಆಗಿ ಕಂಡು ಬರ್ತವೆ. ಆದ್ರೆ ಅದರ ನಂತರವೇ ಈ ಮರದ ಕಾಂಡ ಬಲೂನ್ ರೀತಿ ಊದಿಕೊಳ್ಳೋಕೆ ಶುರುವಾಗುತ್ತೆ. ನಿಧಾನವಾಗಿ ಇದು ಎಷ್ಟು ದಪ್ಪವಾಗುತ್ತೆ ಅಂದ್ರೆ, ನೋಡೋದಕ್ಕೆ ಆಲ್ಮೋಸ್ಟ್ ಬಾಟಲ್ ರೀತಿ ಕಂಡು ಬರುತ್ತೆ. ಈ ಮರಗಳನ್ನ ನೋಡಬೇಕು ಅಂದ್ರೆ ನೀವು ನಮೀಬಿಯಾಗೆ ಹೋಗ್ಬೇಕು. ಈ ಮರಗಳು ನೋಡೋದಕ್ಕೆ ತುಂಬಾನೇ ವಿಚಿತ್ರ ಅನ್ಸ್ಬೋದು, ಆದ್ರೆ ಈ ಮರದ ವಿಶೇಷತೆ ಗೊತ್ತಾದ್ರೆ ಖಂಡಿತ ಈ ಮರವನ್ನ ಮುಟ್ಟೋಕೆ ಕೂಡ ನೀವು ಭಯ ಪಡ್ತೀರಾ. ಅಂದ್ರೆ ಈ ಮರದಲ್ಲಿ ಬಿಳಿ ಬಣ್ಣದ ಲಿಕ್ವಿಡ್ ಸೋರುತ್ತೆ, ಇದು ತುಂಬಾನೇ ವಿಷಕಾರಿಯಾಗಿರುತ್ತೆ. ಪುರಾತನ ಕಾಲದಲ್ಲಿ ಈ ಬಿಳಿ ಲಿಕ್ವಿಡ್ ಅನ್ನ ಬಾಣದ ತುದಿಗೆ ಅಂಟಿಸಿ ಬೇಡೆಯಾಡೋದಕ್ಕೆ ಬಳಸ್ತಾ ಇದ್ರು. ನಂಬರ್ 8, ರೈನ್ಬೋ ಯುಕಲಿಪ್ಟಸ್. ಈಗ ಫಿಲಿಪೀನ್ಸ್ ಕಾಡಿನಲ್ಲಿ ಕಂಡು ಬರುವ ಬಣ್ಣ ಬಣ್ಣದ ಮರಗಳನ್ನ ನೋಡೋಣ ಬನ್ನಿ. ಈ ಮರಗಳಿರುವ ಕಾಡನ್ನ ನೋಡಿದ್ರೆ ಯಾರೋ ಈ ಮರಗಳಿಗೆ ಬಣ್ಣಗಳನ್ನ ಹಚ್ಚಿದಾರೇನೋ ಅಂತ ಅನ್ಸುತ್ತೆ. ಈ ಮರಗಳಿಗೆ ರೈನ್ಬೋ ಹೆಸರು ಬರೋಕೆ ಕಾರಣ ಕೂಡ ಆ ಬಣ್ಣಗಳೇ. ನಿಜವಾಗ್ಲೂ ಮರಗಳ ಮೇಲಿರುವ ಈ ಬಣ್ಣಗಳು ದೂರದಿಂದ ನೋಡಿದಾಗ ನ್ಯಾಚುರಲ್ ಅಂತ ಅನ್ಸೋದಿಲ್ಲ. ಖಂಡಿತ ಯಾರೋ ಕಲಾವಿದ ಬೇಕಂತಲೇ ಈ ಮರಗಳ ಮೇಲೆ ಪೇಂಟಿಂಗ್ ಮಾಡಿದ್ದಾರೆ ಅಂತ ನಮ್ಗೆ ಅನ್ಸುತ್ತೆ. ಯಾಕಂದ್ರೆ ಅಷ್ಟೊಂದು ವಿಧ ವಿಧವಾದ ಬಣ್ಣಗಳು ಈ ಮರಗಳ ಮೇಲೆ ಕಂಡು ಬರ್ತವೆ. ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು ಈ ಮರಗಳನ್ನ ನೋಡೋದಕ್ಕೆ ಫಿಲಿಪೀನ್ಸ್ ಕಾಡಿಗೆ ಬರ್ತಾರೆ. ಅಷ್ಟೇ ಅಲ್ಲ, ಈ ಮರಗಳ ಜೊತೆಗೆ ಫೋಟೋಶೂಟ್ ಕೂಡ ಮಾಡಿಸ್ಕೊಳ್ತಾರೆ. ಇದರಿಂದ ಪ್ರಪಂಚದಾದ್ಯಂತ ಈ ಮರಗಳು ತುಂಬಾನೇ ಫೇಮಸ್ ಆಗಿವೆ. ಒಂದು ವೇಳೆ ಈ ಮರಗಳನ್ನ ನೀವು ನೋಡ್ಬೇಕಂದ್ರೆ ಫಿಲಿಪೀನ್ಸ್ ಗೆ ಹೋಗುವ ಅವಶ್ಯಕತೆ ಇಲ್ಲ ಗುರು. ಪ್ರೆಸೆಂಟ್ ನಮ್ಮ ಸುತ್ತಮುತ್ತ ಇರುವ ಕೆಲವು ನರ್ಸರಿಗಳಲ್ಲಿ ಕೂಡ ಈ ಮರಗಳ ಸಸಿ ಅಥವಾ ಬೀಜಗಳು ಸಿಗ್ತವೆ. ಮನೆಗೆ ತಗೊಂಡು ಬಂದು ನಿಮ್ಮ ಗಾರ್ಡನ್ ಅಲ್ಲಿ ಬೆಳೆಸಬಹುದು. ಈ ಮರಗಳು ಕೇವಲ ಫಿಲಿಪೀನ್ಸ್ ನಲ್ಲಿ ಮಾತ್ರ ಕಂಡು ಬರೋದಿಲ್ಲ, ಇಂಡೋನೇಷ್ಯಾ ಮತ್ತು ನ್ಯೂ ಗಿನಿಯಾದಲ್ಲಿ ಕೂಡ ಈ ಮರಗಳು ಕಂಡು ಬರ್ತವೆ. ನಂಬರ್ 7, ಕ್ರೋಕಡ್ ಫಾರೆಸ್ಟ್ ಆಫ್ ಗ್ರೈಫಿನೋ. ಒಂದೇ ಶೇಪ್ ನಲ್ಲಿ ಬಾಗಿರುವ ಈ ಮರಗಳನ್ನ ನೋಡಿ. ಈ ಕಾಡಿನಲ್ಲಿ ಟೋಟಲ್ ಆಗಿ ಈ ರೀತಿಯ 400 ಮರಗಳಿವೆ. ಈ ಮರಗಳನ್ನ ನೋಡಿದ್ರೆ ನಮ್ಗೆಲ್ಲ ಒಂದೇ ಅನ್ಸೋದು, ಯಾರೋ ಬೇಕಂತಲೇ ಈ ಮರಗಳನ್ನ ಈ ಶೇಪ್ ನಲ್ಲಿ ನೆಟ್ಟಿದ್ದಾರೆ ಅಂತ. ಹೌದು, ಅದು ನಿಜಾನೇ. ಬಟ್ ಈ ಮರಗಳನ್ನ ಈ ಶೇಪ್ ನಲ್ಲಿ ಯಾಕೆ ಬೆಳೆಯೋ ರೀತಿ ಮಾಡಿದ್ರು ಹಾಗೂ ಯಾರು ಈ ಮರಗಳನ್ನ ನೆಟ್ಟಿದ್ರು ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಆಶ್ಚರ್ಯಕರ ಸಂಗತಿ ಏನಂದ್ರೆ, ಈ 400 ಮರಗಳನ್ನ ಕೂಡ 1930ರ ಸಮಯದಲ್ಲಿ ನೆಟ್ಟಿದ್ದಾರೆ. ಆದ್ರೆ 1939ರಲ್ಲಿ 2ನೇ ಮಹಾಯುದ್ಧ ಶುರುವಾಗುತ್ತೆ. ಇದರಿಂದ ಈ ರೀತಿಯ ಮರಗಳನ್ನ ನೆಡುವುದು ಕಂಪ್ಲೀಟ್ ಆಗಿ ನಿಲ್ಸಿಬಿಡ್ತಾರೆ. ಈಗಲೂ ಕೂಡ ಈ 400 ಮರಗಳಿರುವ ಕಾಡು ಪೋಲೆಂಡ್ ನಲ್ಲಿರುವ ಗ್ರಾಫೆನ್ ಸಿಟಿಯಲ್ಲಿ ಕಂಡು ಬರುತ್ತೆ. ಈ ವಿಚಿತ್ರವಾದ ಮರಗಳನ್ನ ನೋಡಲು ಪ್ರತಿದಿನ 100 ಜನ ಪ್ರವಾಸಿಗರು ಬರ್ತಾರೆ. ಏನೇ ಆದ್ರೂ ಈ ಮರಗಳನ್ನ ನೆಟ್ಟಿದ್ದು ಯಾರು ಮತ್ತು ಈ ಶೇಪ್ ನಲ್ಲಿ ಯಾಕೆ ನೆಟ್ಟಿದ್ದಾರೆ ಅನ್ನೋದು ಚಿಕ್ಕ ಮಿಸ್ಟರಿ ಆಗಿದೆ. ನಂಬರ್ 6, ದಿ ಗ್ರೇಟ್ ಸೆಕ್ವಾ ಟ್ರೀ. ಅಮೆರಿಕಾದಲ್ಲಿ ಕಂಡು ಬರುವ ಒಂದು ವಿಶಾಲವಾದ ಮರ ಇದು. ಈ ಮರಗಳ ಉದ್ದ ಮತ್ತು ಅಗಲದ ಬಗ್ಗೆ ಪ್ರಪಂಚದಾದ್ಯಂತ ಚರ್ಚೆ ಮಾಡ್ತಾರೆ. ಅಮೆರಿಕಾದ ಕ್ಯಾಲಿಫೋರ್ನಿಯಾ ನಗರದಲ್ಲಿ ಈ ಮರಗಳ ಹೆಸರಿನ ಮೇಲೆ ಒಂದು ನ್ಯಾಷನಲ್ ಪಾರ್ಕ್ ಕೂಡ ಇದೆ. ಅಲ್ಲಿ ಈ ವಿಶಾಲವಾದ ಮರಗಳನ್ನ ನಾವು ನೋಡಬಹುದು. ಈ ಮರಗಳು ಎಷ್ಟೊಂದು ಉದ್ದವಾಗಿವೆ ಅಂದ್ರೆ, ಅದರ ಮುಂದೆ ಮನುಷ್ಯ ನಿಂತ್ಕೊಂಡ್ರೆ ಆನೆಯ ಮುಂದೆ ಇಲಿ ನಿಂತ್ಕೊಂಡಾಗಿರುತ್ತೆ. ಈ ನ್ಯಾಷನಲ್ ಪಾರ್ಕ್ ನಲ್ಲೇ ದಿ ಜನರಲ್ ಶರ್ಮಾ ಟ್ರೀ ಕೂಡ ಇದೆ. ಈ ಮರವನ್ನ ಜಗತ್ತಿನ ಅತಿದೊಡ್ಡ ಮರ ಎಂದು ಕರೆಯಲಾಗುತ್ತೆ. ಫ್ರೆಂಡ್ಸ್, ಈಗ ಹೇಳುವ ಫ್ಯಾಕ್ಟ್ ಕೇಳಿ ಖಂಡಿತ ನೀವು ಆಶ್ಚರ್ಯ ಪಡ್ತೀರಾ. ಒಂದು ಅಂದಾಜಿನ ಪ್ರಕಾರ ಈ ಮರ 27 ಲಕ್ಷ ಪೌಂಡ್ಸ್ ತೂಕವನ್ನ ಹೊಂದಿದೆಯಂತೆ. ಹಾಗೂ ಹೆಚ್ಚು ಕಡಿಮೆ ಈ ಮರ 275 ಅಡಿಗಳಷ್ಟು ಎತ್ತರವಿದೆ. ಈ ಮರದ ವಯಸ್ಸು ಹೆಚ್ಚು ಕಡಿಮೆ 2300 ರಿಂದ 2000
1700 ವರ್ಷಗಳು ಇರಬಹುದು. ನಿಮ್ಗೆ ನಂಬೋದಕ್ಕೆ ಕಷ್ಟವಾದ್ರೂ ಕೂಡ ಇದು 100% ನಿಜ. ನಂಬರ್ 5, ಬಾಬ್ ಪ್ರಿಸನ್ ಟ್ರೀ. ಒಮ್ಮೆ ಈ ಬಾಬ್ ಮರವನ್ನ ನೋಡಿ. ನೂರಾರು ವರ್ಷಗಳಿಂದ ವೆಸ್ಟರ್ನ್ ಆಸ್ಟ್ರೇಲಿಯಾದ ವೆಸ್ಟ್ ಡರ್ಬೆ ಅನ್ನುವ ನಗರದ ಹೊರಗಡೆ ಈ ವಿಚಿತ್ರವಾದ ಮರ ಇದೆ. ಈ ಮರವನ್ನ ವಿಚಿತ್ರ ಅನ್ನೋದಕ್ಕೆ ಕಾರಣ ಕೇವಲ ಅದರ ಶೇಪ್ ಅಲ್ಲ, ಅಲ್ಲಿನ ಜನರು ಈ ಮರವನ್ನ ಬಳಸುವ ವಿಧಾನ ತುಂಬಾನೇ ವಿಚಿತ್ರ ಅನ್ಸುತ್ತೆ. ಅಂದ್ರೆ ನೂರಾರು ವರ್ಷಗಳಿಂದ ಈ ಮರವನ್ನ ಒಂದು ಟೆಂಪ್ರವರಿ ಜೈಲ್ ಆಗಿ ಬಳಸ್ತಾ ಇದ್ದಾರೆ. ಈ ಮರವನ್ನ ಒಂದು ರಾತ್ರಿಯ ಜೈಲು ಅಂತ ಕರೆದ್ರು ತಪ್ಪಿಲ್ಲ ಗುರು. ಯಾಕಂದ್ರೆ ಈ ನಗರದಿಂದ ಯಾವ ಕೈದಿಯನ್ನಾದ್ರೂ ಅರೆಸ್ಟ್ ಮಾಡಿ ಜೈಲಿಗೆ ಕರೆದುಕೊಂಡು ಹೋಗ್ಬೇಕಾದ್ರೆ ಮೊದಲು ಒಂದು ದಿನ ರಾತ್ರಿ ಈ ಮರದಲ್ಲಿ ಆ ಕೈದಿಯನ್ನ ಬಂಧಿಸಿ ಬೆಳಗ್ಗೆ ಅವನನ್ನ ಜೈಲಿಗೆ ಕರೆದುಕೊಂಡು ಹೋಗ್ತಾ ಇದ್ರು. ಹೌದು, ಈಗ ಈ ಮರವನ್ನ ಪ್ರವಾಸಿಗರಿಗಾಗಿ ಓಪನ್ ಮಾಡಿದ್ದಾರೆ. ಅಷ್ಟೇ ಅಲ್ಲ ಗುರು, ಈ ಮರದ ವಯಸ್ಸು ಬಂದು ಹೆಚ್ಚು ಕಡಿಮೆ 1500 ವರ್ಷಗಳು. ಇದರಿಂದಾನೇ ಪ್ರತಿ ವರ್ಷ ಈ ಮರವನ್ನ ನೋಡಲು ಸಾವಿರಾರು ಜನ ಪ್ರವಾಸಿಗರು ಇಲ್ಲಿಗೆ ಬರ್ತಾ ಇದ್ದಾರೆ. ನಂಬರ್ 4, ಟ್ರೀ ಆಫ್ ಲೈಫ್. ಈಗ ನಿಮ್ಗೆ ಒಂದು ರಹಸ್ಯವಾದ ಮರವನ್ನ ತೋರಿಸ್ತೀನಿ. ಯಾಕಂದ್ರೆ ಮರುಭೂಮಿಯಲ್ಲಿ ಈ ಮರ ಇದೆ, ಅದರಲ್ಲೇನಿದೆ ವಿಚಿತ್ರ ಅಂತ ನೀವು ಕೇಳಬಹುದು. ಖಂಡಿತ ಇದೆ, ಯಾಕಂದ್ರೆ ಈ ಜಾತಿಯ ಮರಗಳು ಯಾವ ಮರುಭೂಮಿಯಲ್ಲಿ ಕೂಡ ಕಂಡು ಬರೋದಿಲ್ಲ. ಅಷ್ಟಕ್ಕೂ ಇದು ಮರುಭೂಮಿಯಲ್ಲಿ ಬೆಳೆಯುವ ಮರವೇ ಅಲ್ಲ, ಆದ್ರೂ ಕೂಡ ಇದು ಬೆಳೆದಿದೆ. ಬಹರೀನ್ ಮರುಭೂಮಿಯಲ್ಲಿ ಈ ಮರವನ್ನ ನೀವು ನೋಡಬಹುದು. ಇದರಿಂದಾನೇ ಈ ಮರವನ್ನ ಟ್ರೀ ಆಫ್ ಲೈಫ್ ಅಂತ ಕರೀತಾರೆ. ಪ್ರಪಂಚದ ಟಾಪ್ ಮಿಸ್ಟೀರಿಯಸ್ ಮರಗಳಲ್ಲಿ ಇದು ಕೂಡ ಒಂದು. ಯಾಕಂದ್ರೆ ಮರುಭೂಮಿಯಲ್ಲಿ ಈ ಮರ ಹೇಗೆ ಜೀವಂತವಾಗಿದೆ ಅನ್ನೋದು ಯಾರಿಗೂ ಅರ್ಥವಾಗ್ತಾ ಇಲ್ಲ. ನಿಮ್ಗೆ ಗೊತ್ತಾ, ಪ್ರತಿ ವರ್ಷ ಈ ಮರವನ್ನ ನೋಡಲು 50,000 ಹೆಚ್ಚು ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ಅಲ್ಲಿನ ಸ್ಥಳೀಯ ಜನರ ಪ್ರಕಾರ ಈ ಮರವನ್ನ ದೇವರ ಗಾರ್ಡನ್ ಅಲ್ಲಿ ಬೆಳೆಯುವ ಮರ ಅಂತ ನಂಬ್ತಾರೆ. ನಂಬರ್ 3, ವವಾನಾ ಟ್ರೀ. ಈ ವಿಚಿತ್ರವಾದ ಮತ್ತು ವಿಶಾಲವಾದ ಮರ ಅಮೆರಿಕಾದಲ್ಲಿದೆ. ಈ ಮರವನ್ನ ಸ್ವಲ್ಪ ಕಟ್ ಮಾಡಿ ಒಂದು ಟನಲ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಹೌದು, ಮರದ ಕಾಂಡದಲ್ಲಿ ಒಂದು ಟನಲ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಒಂದು ಸಮಯದಲ್ಲಿ ಅಮೆರಿಕಾದ ಕಾಡುಗಳಲ್ಲಿ ಇದು ಅತಿ ದೊಡ್ಡ ಮತ್ತು ವಿಶಾಲವಾದ ಮರವಾಗಿತ್ತು. ಈ ಮರ 227 ಅಡಿಗಳಷ್ಟು ಎತ್ತರವಾಗಿತ್ತು. ಆದ್ರೆ 1969 ಹೆಚ್ಚಾಗಿ ಹಿಮ ಬಿದ್ದ ಕಾರಣ ಈ ಮರ ಮುರಿದು ಕೆಳಗಡೆ ಬೀಳುತ್ತೆ. ಆದ್ರೆ ಈಗಲೂ ಕೂಡ ಈ ಮರವನ್ನ ಅಮೆರಿಕ ತನ್ನ ಯೋಸೆಮೆಟ್ ನ್ಯಾಷನಲ್ ಪಾರ್ಕ್ ನಲ್ಲಿ ಸುರಕ್ಷಿತವಾಗಿ ಇಟ್ಟಿದ್ದಾರೆ. ಆ ಮರದಲ್ಲಿ ಸಾವಿರಾರು ಪಕ್ಷಿಗಳು, ಸಾವಿರಾರು ಕೀಟಗಳು ಗೂಡನ್ನ ಕಟ್ಟಿಕೊಂಡು ಜೀವಿಸುತ್ತಿವೆ. ಈಗಲೂ ಕೂಡ ಈ ಮರವನ್ನ ನೋಡಲು ಈ ನ್ಯಾಷನಲ್ ಪಾರ್ಕ್ಗೆ ತುಂಬಾ ಜನ ಪ್ರವಾಸಿಗರು ಬರ್ತಾರೆ. ಈಗ ಈ ಮರವನ್ನ ಫಾಲೆನ್ ಟನಲ್ ಟ್ರೀ ಅಂತ ಕರೀತಾರೆ. ನಂಬರ್ 2, ಜಬುಟಿ ಕಾಬಾ. ಈ ಮರದ ಕೊಂಬಿನ ಮೇಲೆ ಇದರ ಹಣ್ಣುಗಳು ಬೆಳೀತಾವೆ. ಈ ಹಣ್ಣುಗಳು ನೋಡೋದಕ್ಕೆ ದ್ರಾಕ್ಷಿ ಹಣ್ಣುಗಳ ತರ ಕಾಣ್ತವೆ. ಯಾಕಂದ್ರೆ ಈ ಮರ ಕೂಡ ದ್ರಾಕ್ಷಿ ಗಿಡಗಳ ಜಾತಿಗೆ ಸೇರಿದ ಮರ. ಇದರ ಹಣ್ಣುಗಳನ್ನ ನೋಡ್ತಾ ಇದ್ರೆ ಕಪ್ಪು ದ್ರಾಕ್ಷಿ ನಮ್ಗೆ ನೆನಪಿಗೆ ಬರುತ್ತೆ. ಈ ಮರಗಳು ಕೇವಲ ಬ್ರೆಜಿಲ್, ಅರ್ಜೆಂಟೀನಾ, ಪೆರು ಮತ್ತು ಬೊಲಿವಿಯಾ ದೇಶದಲ್ಲಿ ಕಂಡು ಬರ್ತವೆ. ನಮ್ಮಲ್ಲಿ ದ್ರಾಕ್ಷಿ ಹಣ್ಣುಗಳನ್ನ ಹೇಗೆ ಬೆಳಿತೀವೋ ಅದೇ ರೀತಿಯಲ್ಲಿ ಇಲ್ಲಿ ಈ ಹಣ್ಣುಗಳನ್ನ ಬೆಳೀತಾರೆ. ಈ ಹಣ್ಣುಗಳನ್ನ ಬಳಸ್ಕೊಂಡು ದುಬಾರಿ ಬೆಲೆಯ ವೈನ್ ಕೂಡ ತಯಾರಿಸ್ತಾರೆ. ನಂಬರ್ 1, ಡ್ರಾಗನ್ಸ್ ಬ್ಲಡ್ ಟ್ರೀ. ಆಫ್ರಿಕಾದಲ್ಲಿರುವ ಕ್ಯಾನ್ರಿ ಐಲ್ಯಾಂಡ್ ನಲ್ಲಿ ಈ ಮರಗಳು ಕಂಡು ಬರ್ತವೆ. ಈ ಮರಗಳು ನೋಡೋದಕ್ಕೆ ಸೇಮ್ ದೊಡ್ಡ ಮಶ್ರೂಮ್ ರೀತಿ ಕಾಣುತ್ತೆ. ಆದ್ರೆ ಇವುಗಳಿಗೆ ಹಾಗೂ ಮಶ್ರೂಮ್ಗಳಿಗೆ ಯಾವುದೇ ರೀತಿಯ ಸಂಬಂಧವಿಲ್ಲ. ಅಷ್ಟಕ್ಕೂ ಈ ಮರಗಳನ್ನ ಡ್ರಾಗನ್ಸ್ ಬ್ಲಡ್ ಟ್ರೀ ಅಂತ ಯಾಕೆ ಕರೀತಾರೆ ಗೊತ್ತಾ? ಈ ಮರಗಳನ್ನ ನೀವು ಕಟ್ ಮಾಡಿದ್ರೆ ಅದಕ್ಕೆ ಮನುಷ್ಯರ ತರ ರಕ್ತ ಬರುತ್ತೆ. ಹೌದು, ನೀವು ಕೇಳಿದ್ದು 100% ನಿಜ. ಈ ಮರಗಳಿಂದ ರಕ್ತ ಯಾಕೆ ಬರುತ್ತೆ ಅಂದ್ರೆ ಅಲ್ಲಿನ ಸ್ಥಳೀಯ ಜನರ ಪ್ರಕಾರ ಒಂದು ಕಾಲದಲ್ಲಿ ಡ್ರಾಗನ್ ಸತ್ತ ಮೇಲೆ ಈ ಪ್ರದೇಶದಲ್ಲೇ ಮರವಾಗಿ ಬದಲಾಗಿದೆ ಅಂತೆ. ಇದರಿಂದಾನೇ ಈ ಮರವನ್ನ ಡ್ರಾಗನ್ಸ್ ಬ್ಲಡ್ ಟ್ರೀ ಅಂತ ಕರೀತಾರೆ. ಜೊತೆಗೆ ಈ ಮರದಲ್ಲಿ ಬರುವ ಕೆಂಪು ದ್ರವದಿಂದ ಮನುಷ್ಯನಿಗೆ ಇರುವ ರಕ್ತ ಸಂಬಂಧಿತ ಕಾಯಿಲೆಗಳು ವಾಸಿಯಾಗುತ್ತೆ ಅಂತ ಅಲ್ಲಿನ ಸ್ಥಳೀಯ ಜನರು ನಂಬಲಾಗುತ್ತೆ. ಆದ್ರೆ ಇದು ಮೆಡಿಕಲಿ ಪ್ರೂವ್ ಆಗಿಲ್ಲ. ಸೊ ದಟ್ ವಾಸ್ ದ ಇನ್ಫೋಮೆಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.